ಶ್ರೀರಾಮ ಸಮರ್ಥ 91. ಸಗುಣಮೂರ್ತಿಯು ಯಾವಾಗಲೂ ನಮ್ಮ ಹತ್ತಿರ ಇರುವುದು ಶಕ್ಯವಿಲ್ಲ, ಆದರೆ ಅದರ ಚಿಹ್ನವು ಭಗವಂತನ ನಾಮದಲ್ಲಿ ಇರುತ್ತದೆ. ಆದ್ದರಿಂದ ನಾಮ ತೆಗೆದುಕೊಂಡರೆ ಭಗವಂತನು ನಮ್ಮ ಹತ್ತಿರವಿದ್ದಂತೆ. 92. ಜ್ವರ ಬಂದ ಮನುಷ್ಯನಿಗೆ ತನಗೆ ಬೆವರು ಬರಬೇಕೆಂದು ಅನಿಸುತ್ತದೆ, ಆದರೆ ಕೇವಲ ಅನಿಸುವುದರಿಂದ ಏನೂ ಆಗುವುದಿಲ್ಲ. ಅದಕ್ಕಾಗಿ ಡಾಕ್ಟರ್ ಔಷಧ ತೆಗೆದುಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಯಾರಿಗೆ ಭಗವಂತನ ಪ್ರೇಮ ಬೇಕೆಂದು ಅನಿಸುತ್ತದೆಯೋ ಅವನಿಗೆ ನಾಮ ತೆಗೆದುಕೊಳ್ಳುವುದೊಂದೇ ಮಾರ್ಗವಾಗಿರುತ್ತದೆ. 93. ನೀರು ಶರೀರದ ಜೀವನವಾಗಿರುವಂತೆ ನಾಮವು ಮನಸ್ಸಿನ ಜೀವನವಾಗಿರುತ್ತದೆ. 94. ವ್ಯವಹಾರದಲ್ಲಿ ಒಬ್ಬನೇ ಮನುಷ್ಯನಿಗೆ ಅನೇಕ ಹೆಸರುಗಳು ಇರುತ್ತವೆ. ಅವುಗಳಲ್ಲಿ ಯಾವುದೇ ಹೆಸರಿನಿಂದ ಅವನನ್ನು ಕರೆದರೂ ಅವನು ಓಗೊಡುತ್ತಾನೆ. ಅದರಂತೆ ಯಾವುದೇ ನಾಮದಿಂದ ಕರೆದರೂ ಭಗವಂತನು ಓಗೊಡುತ್ತಾನೆ. 95. 13 ಕೋಟಿ ಜಪದಲ್ಲಿ ಅಂತಃಕರಣದ ತಳಮಳವು ಹೆಚ್ಚು ಉಪಯೋಗವಾಗುತ್ತದೆ. 96. ಆತ್ಮಜ್ಞಾನವಾಗಬೇಕೆಂದು ಅದರ ಬೆನ್ನು ಹತ್ತಿದರೆ ಅದು ಬೇಗನೆ ಆಗುವುದಿಲ್ಲ. ಭಗವಂತನ ಕಡೆಗೆ ಲಕ್ಷ್ಯ ತೊಡಗಿಸಿದರೆ ಆತ್ಮಜ್ಞಾನವು ತಾನಾಗಿಯೇ ಆಗುತ್ತದೆ. ಭಗವಂತನ ನಾಮ ತೆಗೆದುಕೊಳ್ಳುವುದೆಂದರೆ ಜ್ಞಾನವಾದಂತೆ. 97. ನಾವು ಔಷಧವನ್ನೇನೋ ತೆಗೆದುಕೊಳ್ಳುತ್ತೇವೆ, ಆದರೆ ಅದನ್ನು ಹೊಟ್ಟೆಯಲ್ಲಿ ಹೋಗಗೊಡುವುದಿಲ್ಲ. ಭಜನೆ, ಪೂಜೆ, ನಾಮಸ್ಮರಣೆ ಮುಂತಾದವುಗಳನ್ನು ಮಾಡುತ್ತೇವೆ, ಆದರೆ ಅದು ಮನಸ್ಸಿನವರೆಗೆ ಹೋಗಿ ಮುಟ್ಟುವುದಿಲ್ಲ. ಅದರಲ್ಲಿ ತಪ್ಪಿ ಎಷ್ಟು ಔಷಧ ಹೊಟ್ಟೆಯಲ್ಲಿ ಹೋಗುತ್ತದೆಯೋ ಅಷ್ಟೇ ಪರಿಣಾಮ ಬೀರುತ್ತದೆ. 98. ಒಬ್ಬ ಹುಡುಗನಿಗೆ ಬಹಳ ಸಿಟ್ಟು ಬರುತ್ತಿತ್ತು. ಸಿಟ್ಟಿನ ಭರದಲ್ಲಿ ತನ್ನ ತಲೆ ಒಡೆದುಕೊಳ್ಳುತ್ತಿದ್ದನು. ಅವನಿಗೆ ಪ್ರತಿ ದಿವಸ ಸ್ನಾನವಾದ ಮೇಲೆ ಹೊಟ್ಟೆಯ ಮೇಲೆ ಗಂಧದಿಂದ ರಾಮನಾಮ ಬರೆದಿಟ್ಟುಕೊಳ್ಳು, ಸಿಟ್ಟು ಬಂದಾಗ ಆ ನಾಮದ ಕಡೆಗೆ ನೋಡು ಎಂದು ಹೇಳಿದರು. ಈ ಪ್ರಯೋಗದಿಂದ ಆ ಹುಡುಗನ ಸಿಟ್ಟು ತಾನಾಗಿಯೇ ಕಡಿಮೆಯಾಯಿತು. 99. ಭಗವಂತ ಸರ್ವಸತ್ತಾಧೀಶನೇನೋ ನಿಜ, ಆದರೆ ಒಂದು ವಿಷಯದಲ್ಲಿ ಅವನು ದುರ್ಬಲನಾಗಿರುತ್ತಾನೆ ಹಾಗೂ ಸಹಜವಾಗಿ ಬಂಧನಕ್ಕೊಳಗಾಗುತ್ತಾನೆ. ಭ್ರಮರವು ಕಟ್ಟಿಗೆಯನ್ನು ಕೊರೆಯುತ್ತದೆ, ಆದರೆ ಕಮಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಇದೇ ಸ್ಥಿತಿಯು ನಾಮದ ವಿಷಯದಲ್ಲಿ ಭಗವಂತನದಾಗಿರುತ್ತದೆ. 100. ಭಗವಂತನು ಸಗುಣದಲ್ಲಿರುವಾಗ ರಾವಣನದಾಗಲಿ ಅಥವಾ ದುರ್ಯೋಧನನದಾಗಲಿ ಬುದ್ಧಿಯನ್ನು ಸುಧಾರಿಸಲು ಶಕ್ಯವಾಗಲಿಲ್ಲ. ಸಗುಣ ಅವತಾರದಿಂದ ವಾಸನೆ ಅಥವಾ ಬುದ್ಧಿಯನ್ನು ಸುಧಾರಿಸುವುದು ಶಕ್ಯವಾಗುವುದಿಲ್ಲ. ಸದ್ಬುದ್ಧಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವು ಕೇವಲ ಭಗವಂತನ ನಾಮದಲ್ಲಿಯೇ ಇರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.